This is jackfruit mushroom. ಅಂದರೆ ಇದು ಹಲಸಿನ ಮರದಲ್ಲಿ ಆಗುವ ಒಂದು ಅಣಬೆ. ಅಣ್ಣಂಡ ನಮ್ಮ ತುಳು ಭಾಷೆಯನ್ನು ಲಾಂಬು ಅಂತೀವಿ. ಕನ್ನಡದಲ್ಲಿ ಹೇಳಬೇಕಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಎಲ್ಲರಿಗೆ ಚಳಿಗಾಲದಲ್ಲಿ ಬರುವಂತಹ ಕೆಪ್ಪಟೆ ಅನ್ನೋ ಒಂದು ಕಾಯಿಲೆಗೆ ಔಷಧಿ. ಅಣ್ಣ ಹಿಂದೇನು ಲಿಂಬೆ ಬುಲಿಟ್ಟು ತರೆತ್ತದು ಕಿಕ್ಕಿಲ್ದಾಡಿಟ್ಟು ಕೆಪ್ಪಟೆ ಪಣ್ಪುನ ಒಂಜಿ ಕಾಯಿಲೆಗೆ ಪೂಜಿನಿಂದ ಕೆಪ್ಪಟೆ ಗುಣ ಆಪುಂಡು. ಇಂದು ತಲತಲಾಂತರ ವರ್ಷಗಳಿಂದ ನಡೆದು ಬತ್ತಿನ ಒಂಜಿ ಮರ್ದು ಆಂಡ ಇತ್ತೆ ಇಂದು ಪೂರ ಮಾತೆರೆಗೆ ಮರತ್ತು ಹೋತು ನಶಿಸಿ ಹೋಗಿದೆ. ಹಿಂದೇನೆ ನಮ್ಮ ಮಂಜಲ್ ಚೂರು ಮಿಕ್ಸ್ ಮಲ್ತದ್ಲ ತರೆತದು ಕೆಕ್ಕಿಲ್ದಾಡಿಕ್ಕೆ ತಾಗವಲಿ. ಹಿಂದೇನು ಮಾತೆರ್ಲಿಕ್ಕಲು ಓಲ್ನ ಉಪಯೋಗ ಮಲ್ಕೊಲಿ. ಓಲು ಪೆಲತ್ತ ಮರ ಇತ್ತಂಡಲ್ಲ ಆಯ್ತು ತೂಣಂದಣ್ಣ ಇನ್ನು ತುಣ್ಣು ಮಲ್ತು ಕೊನತದಿಲ್ಲೇ ಇಂದು ಅಂಗಡಿ ಪೂರ ತಿಕ್ಕುಚಿ. ಪೆಲತ್ತ ಮರಟ್ ಮಾತ್ರ ಇಪ್ಪುಂಡು ಜಾಕ್ ಫ್ರೂಟ್ ಮಶ್ರೂಮ್. ಪೆಲತ್ತ ಮರಟ ಹಾಕುನ ಒಂಚಿ ಲಾಂಬು. ಹಲಸಿನ ಮರದಲ್ಲಿ ಸಿಗತಕ್ಕಂತಹ ಈ ಲಾಂಬು ಅಂದರೆ ಅಣವೆ ಕೆಪ್ಪಟೆ ಕಾಯಿಲೆಗೆ ಗುಣಪಡಿಸಲು ಉಪಯೋಗಿಸಬಹುದು. ಇದನ್ನು ಕಲ್ಲಿನಲ್ಲಿ ಸ್ವಲ್ಪ ಹಳದಿ ಅಥವಾ ಸ್ವಲ್ಪ ಲಿಂಬೆ ರಸದೊಂದಿಗೆ ಗಂಧದ ಹಾಗೆ ಒರೆಸಿ ಕೆಪ್ಪಟೆ ಕುತ್ತಿಗೆಯ ಕೆಳಭಾಗದಲ್ಲಿ ಹಚ್ಚುವುದರಿಂದ ಕೆಪ್ಪಟೆ ಕಾಯಿಲೆ ಗುಣವಾಗುತ್ತದೆ. ಧನ್ಯವಾದಗಳು.